ರಾಯಬಾಗ್ ತಾಲೂಕಿನ ಖೇಮ್ಲಾಪುರ ಗ್ರಾಮದ ಆರಾಧ್ಯ ದೈವ ಅರಣ್ಯ ಸಿದ್ದೇಶ್ವರ ದೇವರ 5 ದಿನಗಳ ಜಾತ್ರೆ ಅದ್ದೂರಿಯಾಗಿ ತೆರೆ ಕಂಡಿತು. ಖೇಮ್ಲಾಪುರ ಗ್ರಾಮದ ಆರಾಧ್ಯ ದೈವ ಅರಣ್ಯ ಸಿದ್ದೇಶ್ವರ ಪಲ್ಲಕ್ಕಿ ಹಾಗೂ ದೇವರ ಕುದುರೆ ಸಮೇತ ದೇವಸ್ಥಾನದಿಂದ ಕೃಷ್ಣಾ ನದಿಗೆ ತೆರಳಿ ಕೃಷ್ಣಗೆ ಪೂಜೆ ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶುಭಕರ ವಾದ್ಯಮೇಳ ಹಾಗೂ ಪೂರ್ಣಕುಂಭ ಹೊತ್ತ ಮಹಿಳೆಯರು, ಆರತಿ ಹಿಡಿದ ಮಕ್ಕಳು ಸಮೇತ ಭಕ್ತರು ಹಾರಿಸಿರುವ ಭಂಡಾರದಲ್ಲಿ ಮುಳುಗಿ ಮರಳಿ ದೇವಸ್ಥಾನ ತಲುಪಿತು. ಅರಣ್ಯ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಮೆರವಣಿಗೆ ಎದುರು ದೇವರ ಪೂಜಾರಿಯೊಬ್ಬರು 5 ದಿನಗಳಿಂದ ಉಪವಾಸಗೈದು ಕೊನೆಯ ದಿನದಂದು ಸೀಸದ ಗುಂಡಿಯಿಂದ ಬೆನ್ನು ಮೇಲೆ ಬಡಿದು ದೇಹ ದಂಡಿಸಿಕೊಳ್ಳುವುದು ಇಲ್ಲಿಯ ಪೂರ್ವಜರಿಂದ ಬಂದ ಸಂಪ್ರದಾಯ. ಇನ್ನು ಇದೇ ಪೂಜಾರಿಗಳು ಸುಡುವ ಹುಗ್ಗಿಯಲ್ಲಿ ಕೈ ಹಾಕಿ ಅರಣ್ಯ ಸಿದ್ದಗೋ ಚಾಂಗ್ಬಲ್ಲೋ ಎಂದು ಭಕ್ತರೊಂದಿಗೆ ಜಯಘೋಷ ಹಾಕುತ್ತಾ ಗ್ರಾಮದ 5 ದೇವರುಗಳಿಗೆ ನೈವೇದ್ಯ ತೆಗೆಯುವುದು ವಾಡಿಕೆಯಾಗಿದೆ. ಗ್ರಾಮದ 5 ದೇವರಿಗೆ ನೈವೇದ್ಯ ತೆಗೆದ ಬಳಿಕ ಜಾತ್ರೆಯಲ್ಲಿ ಸೇರಿದ ಭಕ್ತರಿಗೆ ಅನ್ನಪ್ರಸಾದ ವಿನಿಯೋಗ ಕಾರ್ಯಕ್ರಮದೊಂದಿಗೆ 5 ದಿನಗಳಿಂದ ವಿಜೃಂಭಣೆಯಿಂದ ನಡೆದ ಜಾತ್ರೆ ಅದ್ಧೂರಿಯ ತೆರೆ ಬಿದ್ದಿದೆ. ನಾನು ಗಮನಿಸಿ ಹೇಳಬೇಕಂದ್ರೆ ಸುಮಾರು 5 ದಿವಸ ಪರ್ಯಂತ ನಾವು ಇಲ್ಲಿ ಎಲ್ಲ ಭಕ್ತಾದಿಗಳು ಸೇರಿ ನಮ್ಮ ಊರಿನ ದೇವಸ್ಥಾನ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ನಿಮಿತ್ತ ಎಲ್ಲರೂ ಇಲ್ಲಿ ಸೇರಿಕೊಂಡು ಒಂದು ಅರಣ್ಯ ಸಿದ್ದೇಶ್ವರ ದೇವಿಂದ ಸೇವಾ ಮಾಡುವ ನಿಮಿತ್ತವಾಗಿ ಸುಮಾರು ಒಂದು 10,000 ಜನ ಇಲ್ಲಿ ಅನ್ನಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಇದು ಅನ್ನಪ್ರಸಾದ 5 ದಿವಸ ಪರ್ಯಂತ. ಈ ಜಾತ್ರೆ ಬಗ್ಗೆ ಹೇಳುವುದಂದರೆ ಈ ದೇವಸ್ಥಾನದ ಪೂಜಾರಿಯಾಗಿ ದೇವರಸಿ ಅಂತೇಳಿ ಅವನು ಉಪವಾಸ ಇದ್ದು ಒಂದು ದೇವರ ಸೇವಾ ಮಾಡಿ ಅಖಂಡ ಉಪವಾಸ ಇತ್ತು. ಅವನು ಇಲ್ಲಿಂದ ಮಲ್ಕಿ ಬೆಳಿಗ್ಗೆ ಹೋದು ಅಲ್ಲಿ ದೇವರ ಸ್ನಾನ ಮಾಡಿಸ್ಕೊಂಡು ಇಲ್ಲಿ ವಾಪಸ್ ಹುಡುಗಿ ತೊಗೊಂಬಂದು ಆಮೇಲೆ ನೈವೇದ್ಯ ನಿವಾಳಿಕೆ ಅಂತೇಳಿ ಅದ್ರ ಜೊತೆಯಾಗಿ ಮಹಾಪ್ರಸಾದ. ಈ ಮಹಾಪ್ರಸಾದ ಸುಮಾರ ಸಿದ್ದಾಪುರ ಎಲ್ಲ ಊರಿನ ಭಕ್ತರು ಸೇರಿ ಕೊಟ್ಟಿರ್ತಾರೆ ಮತ್ತು ಇಲ್ಲೇ ಪ್ರಸಾದ ತಗೊಂಡು ಹೋಗ್ತಾರ. ಮನೆ ಮನೆ ಎಲ್ಲರೂ ಇಲ್ಲಿ ಬಂದು ದೇವರ ಸೇವೆ ಮಾಡೋ ಪ್ರಥಾಯ ಇದೆ. ಎಲ್ಲರೂ ದೇವರ ಸೇವೆ ಮಾಡ್ಕೊತು ಇದು ನಮ್ಮ ಜಾತ್ರೆ ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತ ಹೇಳ್ಕೋತ ನಾ ಎಲ್ಲರಿಗೆ ಜಾತ್ರೆ ಶುಭಾಶಯ ಹೇಳಿ ಒಂದೆರಡು ಮಾತು ತಿಳಿಸ್ತೇನೆ. ಇನ್ನು ಈ ಜಾತ್ರೆಯ ವಿಶೇಷ ಏನೆಂದರೆ ಜಾತ್ರೆಗೆ ಆರಂಭದ ದಿನದಿಂದ ಮುಕ್ತಾಯದ ದಿನದವರೆಗೆ ಗ್ರಾಮದ ಯಾವುದೇ ಮನೆಗಳಲ್ಲಿ ಅಡುಗೆ ಮಾಡೋ ಹಾಗಿಲ್ಲ. 5 ದಿನಗಳ ಪರ್ಯಂತ ಅನ್ನ ಪ್ರಸಾದ ವಿನಿಯೋಗ ವ್ಯವಸ್ಥೆ ಇರುತ್ತದೆ. ಈ ಜಾತ್ರೆಗೆ ಅಕ್ಕಪಕ್ಕದ ಗ್ರಾಮಗಳ ಜನರು, ನೆರೆ ಮಹಾರಾಷ್ಟ್ರ ಹಾಗೂ ಆಂಧ್ರ ರಾಜ್ಯಗಳ ಭಕ್ತ ಭಕ್ತೆಯರು ಭಂಡಾರದಲ್ಲಿ ಮುಳುಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಸಂಜು ಬಾಕುಡೆ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ರಾಯಬಾಗ್.